ಈಗ ನಿಮ್ಮ ಮುಂದೆ ತರ್ತಾ ಇದ್ದೇವೆ ಹಳೆ ಕಾರ್ಯಕ್ರಮದ ಹೊಸ ರುಚಿಯಲ್ಲಿ ಈ ಒಂದು ಕೆಸವಿನ ಸಪ್ಪಿನ ಪತ್ರೊಡೆ ಮಾಡುವ ವಿಧಾನ ಎಲ್ಲಾ ಸಾಮಗ್ರಿಗಳನ್ನ ಸರಿಯಾದ ಒಂದು ಕಪ್ಪಿನಲ್ಲಿ ಹಾಕಿಟ್ಕೊಳ್ಬೇಕಾದದ್ದು ಮೊದಲನೇ ನಿಮ್ಮ ಡ್ಯೂಟಿ. ಅದಕ್ಕಿಂತ ಮುಂಚೆ ಗದ್ದೆಗೆ ಹೋಗಿ ಕೆಸವಿನ ಸಪ್ಪನ್ನ ಕಿತ್ಕೊಂಡ್ಬರ್ಬೇಕು. ಕೆಸವಿನ ಸಪ್ಪನ್ನ ಕಿತ್ಕೊಂಡ್ಬರ್ಬೇಕಾದ್ರೆ ಕಾಲ ಚಪ್ಪಲಿ ಹಾಕೊಂಡಿರ್ಬೇಕು, ಕೈಯಲ್ಲಿ ಕತ್ತಿ ಇರಬೇಕು. ಹೀಗೆ ಬಂದಂತ ಕೆಸವಿನ ಸೊಪ್ಪನ್ನ ಮೊದಲು ಅಡುಗೆ ಮನೆಗೆ ತಗೊಂಡೋಗ್ಬೇಕು, ಅದಕ್ಕಿಂತ ಮುಂಚೆ ತೊಳ್ಕೊಂಡ್ಬರ್ಬೇಕು. ಮೊದಲು ನೀವು ರೈತರು ಬೆಳೆದಂತಹ ಕಡಲೆ ಹಿಟ್ಟ, ಏನ್ ಹೇಳಿದ್ರಿ ಸ್ವಾಮಿ ನೀವು, ತೊಗರಿಬೇಳೆ ಅದೇ ಸಾರ್ಗ್ ಹಾಕ್ತಾರಲ್ಲ ತೊಗರಿಬೇಳೆ, ಆ ತೊಗರಿಬೇಳೆ, ರೈತರು ಬೆಳೆದಂತಹ ಒಂದು ಮೆಣಸಿನ್ಕಾಯಿ, ರೈತರು ಬೆಳೆದಂತಹ ಒಂದು ಅಕ್ಕಿ, ಇವನ್ನೆಲ್ಲವನ್ನ ಚೆನ್ನಾಗಿ ರುಬ್ಕೋಬೇಕು. ಹೀಗೆ ರುಬ್ಕೊಂಡಂತಹ ಒಂದು ಪೇಸ್ಟ್ ಅನ್ನ, ಪೇಸ್ಟ್ ಅಂದ್ರೆ ಹಲ್ಲುಜ್ಜ ಪೆಪ್ಸೋಡೆಂಟ್ ಅಲ್ಲ ಸ್ವಾಮಿ, ಆ ಒಂದು ಕೆಸುವಿನ ಎಲೆಗೆ ಹಚ್ಚಬೇಕು. ಹಾಗೆ ಹಚ್ಚಿದಂತಹ ಕೆಸುವಿನ ಎಲೆನ ನೀವು ತಗೊಂಡೋಗಿ ಕಡುಬಿನ ತಪ್ಪಲೆನಲ್ಲಿ ಬೇಯಿಸಬೇಕು. ಕಡುಬಿನ ತಪ್ಪಲೆ ಅಂದ್ರೆ ನಿಮ್ಗೆಲ್ಲ ಅರ್ಥ ಆಗೋದಿಲ್ಲ, ಇಡ್ಲಿ ತಪ್ಪಲೆ ಅಂತಾರಲ್ಲ ಅದರಲ್ಲಿ ಬೇಯಿಸಬೇಕು. ಹಾಗೆ ಬೆಂದಂತಹ ರುಚಿ ರುಚಿಯಾದ ಆ ಒಂದು ಪತ್ರ ವಡೆಯನ್ನ ಹೊರಗಡೆ ಹಾಕಿ ಒಗ್ಗರಣೆ ಹಾಕಬೇಕು ಅಂತ ಹೇಳ್ತಾ, ಕಚ್ಚ ಅಂತ. ನೀವು ಬೇರೆ ಕಡೆ ಎಲ್ಲ ನೆನೆಸ್ಕೋಬೇಡಿ, ಕಚ್ಚ ಅಂತ ಕೊಚ್ಚಿ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಜೊತೆಗೆ ಕೊತ್ತಂಬರಿ ಸೊಪ್ಪು, ಶ್ರೀ ಕೊತ್ತಂಬರಿ ಸೊಪ್ಪು ಇವುಗಳನ್ನ ಹಾಕಿ, ನಿಂಬೆ ಹುಳಿ ಇಂಪಾರ್ಟೆಂಟ್ ನೋಡಿ, ಇದನ್ನ ಮರಿಬೇಡಿ. ಹುಣಸೆ ಹಣ್ಣು ಹಾಕದೆ ಹೋದ್ರೆ ಗಂಟ್ಲು ಕಡಿತದೆ, ತುರ್ಕೆ ಹೆಚ್ಚುತ್ತದೆ. ಇದನ್ನ ಹಾಕಿಕೊಂಡು ತಿಂದ್ರೆ ತುಂಬಾ ಚೆನ್ನಾಗಿರ್ತದೆ. ಸಂಜೆ ಗತ್ತಲ ಇರುಳಲ್ಲಿ ಹೊಸ ಒಂದು ರುಚಿಯನ್ನ ನಾವು ನಿಮಗೆ ತೋರಿಸ್ಕೊಟ್ಟಿದ್ದೇವೆ. ಇದನ್ನ ಮಾಡ್ಕೊಂಡು ತಿನ್ ಸಾಯಿರಿ. ಧನ್ಯವಾದಗಳು. ಮಾಡಿ ತಿನ್ನಿ.